ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಇಪ್ಪತ್ತೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯಾಗಿದ್ದೆ ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ತ್ ವಚನ ನಮ್ಮ ಕರ್ತನ ಬೋಧನೆಗಳು ಎಷ್ಟೇ ಕತ್ತಲೆಮಯವಾದ ಮತ್ತು ಸೌಮ್ಯ ರೂಪದಲ್ಲಿ ಇದ್ದರೂ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆತನ ಸಂದೇಶವು ಆತ್ಮೀಕವಾಗಿ ಉಪಯುಕ್ತವಾಗಿಯೂ ಮತ್ತು ಯಾರೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಅದು ಜೀವ ನೀಡುವಂಥದ್ದಾಗಿಯೂ ಇರುವುದು ಕರ್ತನ ಸಂದೇಶದ ಈ ಗುಣಮಟ್ಟವೇ ಅನ್ಯ ಜನಾಂಗದ ಧರ್ಮಕ್ಕಿಂತ ನಮ್ಮ ಸತ್ಯವೇದವನ್ನು ವಿಭಿನ್ನವಾಗಿಸುತ್ತದೆ ಇದು ಜೀವದ ಸಂದೇಶ ಮತ್ತು ಪವಿತ್ರತೆಯ ಸಂದೇಶವಾಗಿದೆ ಇದು ಕ್ಷಮೆಯ ಸಂದೇಶ ಮತ್ತು ಖಂಡನೆಯ ಸಂದೇಶವಾಗಿದೆ ಇದು ಪ್ರೀತಿಯ ಸಂದೇಶ ಮತ್ತು ನ್ಯಾಯ ತೀರ್ಪಿನ ಸಂದೇಶವಾಗಿದೆ ಆತನ ಅದ್ಭುತವಾದ ಜೀವವುಳ್ಳ ವಾಕ್ಯವು ಆಕರ್ಷಕ ಸುಂದರ ಬಲಯುತವಾಗಿವೆ ನಾವು ಅವುಗಳನ್ನು ವರ್ಷ ವರ್ಷವೂ ಓದಬಹುದು ಮತ್ತು ಅವುಗಳಲ್ಲಿ ಇನ್ನೂ ಅಧಿಕವಾದ ಸುಂದರತೆಯನ್ನು ಕಾಣುತ್ತೇವೆ ಇನ್ನೂ ಆಳವಾದ ಸೂಚನೆಗಳನ್ನು ಕಾಣುತ್ತೇವೆ ಮತ್ತು ಅಷ್ಟೇ ಅಳತೆಯ ನಾವು ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ನಮ್ಮ ಬೋಧಕನ ಆತ್ಮದಲ್ಲಿ ಬೆಳವಣಿಗೆ ಹೊಂದುತ್ತೇವೆ